ಅಫ್ಘಾನಿಸ್ತಾನದಲ್ಲಿ ಆದ 7.5 ರಿಷ್ಟರ್ ಭೂಕಂಪ ಬಹುದೊಡ್ಡ ಗಾತ್ರದ ಭೂಕಂಪ. ಇದರ ಮಧ್ಯವು ಪೃಥ್ವಿಯ ಪೃಷ್ಠಭಾಗದಿಂದ 213 ಕಿಲೋಮೀಟರ್ ಆಳವಾಗಿತ್ತು. 140 ಹೆಚ್ಚು ಜನರು ಮೃತರಾದರು. ಇದಾದ ಕೆಲವೇ ತಿಂಗಳಲ್ಲಿ ಇದಕ್ಕೂ ದೊಡ್ಡದಾದ ಭೂಕಂಪ ನೇಪಾಳದಲ್ಲಿ ಆಯಿತು. ಇಲ್ಲಿ ಆದ ಹಾನಿ ಬಹುದೊಡ್ಡದಾಗಿದೆ. ಕಟ್ಟಡಗಳು, ಸೇತುವೆಗಳು ನಷ್ಟವಾದವು. ಈ ರೀತಿಯ ಭೂಕಂಪಗಳನ್ನು ನಾವು ಮೊದಲೇ ಕಂಡುಹಿಡಿಯಲು ಸಾಧ್ಯವೇ? ಈ ಪ್ರಶ್ನೆ ಎಷ್ಟೋ ವಿಜ್ಞಾನಿಗಳಿಗೆ ತಲೆನೋವನ್ನುಂಟು ಮಾಡುತ್ತಿದೆ. 5-6 ನಿಮಿಷ ಮೊದಲೇ ಗೊತ್ತಾದರೂ ಸಾಕಷ್ಟು ಜನರ ಪ್ರಾಣ ಉಳಿಸಬಹುದು. ಸಾಕಷ್ಟು ವರ್ಷಗಳವರೆಗೆ ಇದರ ಸಂಶೋಧನೆಯಿಂದಾಗಿ ಭೂಕಂಪದ ಬಗ್ಗೆ ಇರುವ ಜ್ಞಾನ ಸಾಕಷ್ಟು ಹೆಚ್ಚಿದೆ. ಈ ಭೂಕಂಪವು ಹಿಮಾಲಯದ ಪರ್ವತಾವಳಿಯಲ್ಲಿ ಏಕೆ ಹೆಚ್ಚು ಪ್ರಮಾಣದಲ್ಲಿದೆ? ಇದು ದೇವರ ಕೋಪವೇ? ಇದಕ್ಕಾಗಿ ನಾವು ಇತಿಹಾಸದ ಪುಟಗಳನ್ನು ತಿರುಗಿಸಬೇಕಾಗಿದೆ. ಎಷ್ಟೋ ಬೇರೆ ಬೇರೆ ಪದಾರ್ಥಗಳಿಂದಾಗಿ ಈ ಭೂಮಿಯ ರಚನೆ ಇದರಿಂದಾಗಿ ಸಾಕಷ್ಟು ಉಷ್ಣತೆ ಉಂಟಾಯಿತು. ಮಳೆಯಿಂದಾಗಿ ಭೂಭಾಗವು ತಣ್ಣಗಾದಾಗ ವಿರಳವಾದ ವಸ್ತುಗಳು ದಂಡೆಗೆ ಬಂದವು ಹಾಗೂ ದಟ್ಟವಾದ ವಸ್ತುಗಳು ಮಧ್ಯದಲ್ಲಿಯೇ ಉಳಿದವು. ಹೀಗಾಗಿ ನಾವು ಈ ಪೃಥ್ವಿಯ ಭೂಭಾಗವನ್ನು 4 ವಿಭಾಗಗಳಲ್ಲಿ ವಿಂಗಡಿಸಬಹುದು. ಮೇಲ್ಮೆಯು ಕ್ರಸ್ಟು, ಅದರ ಕೆಳಗೆ ಮ್ಯಾಂಟಲ್ಲು, ಅದರ ನಂತರ ಔಟರ್ ಕೋರು ಹಾಗೂ ಕೊನೆಯಲ್ಲಿ ಇನ್ನರ್ ಕೋರ್. ಇನ್ನರ್ ಕೋರ್ ಇದು ಘನರೂಪದಲ್ಲಿದೆ. ಮ್ಯಾಂಟ್ಲೋ ಮಾತ್ರ ಘನ ಹಾಗೂ ದ್ರವ ಪದಾರ್ಥಗಳಿಂದ ಒಳಗೂಡಿದೆ. ಉಷ್ಣತೆಯಿಂದಾಗಿ ಕನ್ವಿಕ್ಷನ್ ಕರೆಂಟು ಹರಿಯುತ್ತದೆ. ಹೀಗಾಗಿ ಒಳಗಿದ ಪದಾರ್ಥಗಳು ಹೊರಬರುತ್ತವೆ. ನೀರನ್ನು ಬಿಸಿ ಮಾಡಿದಾಗಲೂ ಈ ರೀತಿಯ ಕನ್ವಿಕ್ಷನ್ ಕರೆಂಟನ್ನು ನೀವು ನೋಡಿರಬಹುದು. ಮೇಲಿನ ಕಷ್ಟವು ಇದರಿಂದಾಗಿ ಅಲುಗಾಡುತ್ತದೆ ಹಾಗೂ ಘರ್ಷಣೆಯುಂಟಾಗುತ್ತದೆ. ಈ ರೀತಿಯಾಗಿ ಭೂಭಾಗದ ತುಂಡುಗಳು ತಯಾರಾಗುತ್ತವೆ. ಇವುಗಳಿಗೆ ಟೆಕ್ಟಾನಿಕ್ಸ್ ಎಂದು ಹೆಸರು. ಭೂಭಾಗದ ಮೇಲೆ 7 ಟೆಕ್ಟಾನಿಕ್ಸ್ಗಳಿವೆ. ಇವು ಪೃಥ್ವಿಯ ಕ್ರಸ್ಟನ್ನು ರಚಿಸುತ್ತವೆ. ಅವು ಬೇರೆ ಬೇರೆ ದಿಕ್ಕಿನಲ್ಲಿ ಹಾಗೂ ಬೇರೆ ಬೇರೆ ಗತಿಯಲ್ಲಿ ಹೋಗಲು ಹವಣಿಸುತ್ತವೆ. ಜಾರುವ ಗೆರೆಗಳನ್ನು ನೀವು ಇಲ್ಲಿ ಗುರುತಿಸಬಹುದು. ಈ ಗೆರೆಗಳಿಗೆ ಫಾಲ್ಟ್ ಲೈನ್ ಎಂದು ಹೆಸರು. ಪ್ರತಿ ವರ್ಷ ಇವು ಕೆಲ ಸೆಂಟಿಮೀಟರ್ದಷ್ಟೇ ಚಲಿಸುತ್ತವೆ. ಈ ಅತಿ ಕಡಿಮೆ ವೇಗದಲ್ಲಿಯ ಚಲನೆಯೇ ಭೂಕಂಪಕ್ಕೆ ಕಾರಣವಾಗುತ್ತದೆ. ಇದು ಹೇಗೆ ಆಗುತ್ತದೆ ಎಂಬುದನ್ನು ನೋಡುವ. ಒಂದು ರಬ್ಬರ್ ಬ್ಯಾಂಡನ್ನು ನೀವು ಹಿಗ್ಗಿಸಬಹುದು. ಅದು ಮತ್ತೆ ಕುಗ್ಗಿ ಮಾಡಿದ ಹಾಗೆ ಬರಬಹುದು. ಆದರೆ ಅದನ್ನೇ ಮಿತಿ ಮೀರಿ ಹಿಗ್ಗಿಸಿದರೆ ಅದು 2 ತುಂಡಾಗುವುದು. ಇದರ ಶಕ್ತಿ ಹೊರಚೆಲ್ಲುವುದು. ಕೆಟಪುಲ್ಟದಿಂದ ನೀವು ಕಲ್ಲು ಬೀಸಬಹುದು. ಭೂಭಾಗದ ಟೆಕ್ಟಾನಿಕ್ಸ್ದಲ್ಲಿ ಹೀಗೆ ಹಿಗ್ಗುವ ಹಾಗೂ ಬಂಡೆಯಾಕಾರದ ವಸ್ತುಗಳಿವೆ. ಅವು ಒಂದರ ಮೇಲೆ ಒಂದರಂತೆ ಜಾರುತ್ತವೆ ಹಾಗೂ ಶಕ್ತಿಯನ್ನು ಶೇಖರಿಸುತ್ತವೆ. ಈ ಜಾರುವ ಕ್ರಿಯೆಯು ಮಿತಿ ಮೀರಿದಾಗ ಅದು ಹೊರಬಿದ್ದ ಈ ಶಕ್ತಿಯು ಭೂಕಂಪಗಳನ್ನು ಮಾಡುತ್ತದೆ. ಈ ಶಕ್ತಿ ಬಹಳ ದೊಡ್ಡ ಗಾತ್ರದ್ದು. ಪ್ರದೇಶದಲ್ಲಿ ಭೂಕಂಪದ ಶಕ್ತಿ ಹಿರೋಶಿಮಾ ಬಾಂಬಿನ ಶಕ್ತಿಗಿಂತ 400 ಪಟ್ಟು ಹೆಚ್ಚಿತ್ತು. ಈ ರೀತಿಯಾಗಿ ಟೆಕ್ಟಾನಿಕ್ಸ್ಗಳು ತಿಕ್ಕಿದಾಗ ಉಂಟಾದ ಅಲೆಗಳಿಗೆ ಸಿಸ್ಮಿಕ್ ವೇವ್ಸ್ ಎಂದು ಕರೆಯುತ್ತಾರೆ. ಇದರಿಂದಾಗಿ ಭೂಭಾಗವು ಅಲುಗಾಡುತ್ತಲಿದೆ ಹಾಗೂ ಅದರಿಂದಾಗಿ ಭೂಭಾಗದ ಮೇಲಿನ ಕಟ್ಟಡಗಳು, ಸೇತುವೆಗಳು ಬೀಳಲು ಆರಂಭಿಸುತ್ತವೆ, ಕುಸಿಯುತ್ತವೆ. ಇವುಗಳ ಕೆಳಗೆ ಜನ ಸಿಕ್ಕು ಸಾಯುತ್ತಾರೆ. ಒಮ್ಮೆ ಭೂಕಂಪವು ಮುಗಿದ ಮೇಲೆ ಒಂದು ಗೂಡಲ್ಲಿ ಶಕ್ತಿ ಕಡಿಮೆಯಾಗಿ ಚಲನೆ ಕೂಡ ನಿಂತು ಬಿಡುವುದು. ಆಮೇಲೆ ಮತ್ತೆ ಶಕ್ತಿ ಶೇಖರಿಸಿದ ಮೇಲೆ ಮುಂದಿನ ಭೂಕಂಪವು ಪ್ರಾರಂಭವಾಗುವುದು. ಈ ರೀತಿಯಾಗಿ ಈ ಚಕ್ರ ಎಂದೂ ಮುಗಿಯಲಾರದ ಚಕ್ರ. ಇವು ಸಾಮಾನ್ಯವಾಗಿ ಫಾಲ್ಟ್ ಲೈನದ ಹತ್ತಿರ ಆಗುವುದು. ಕೆಲವು ಸಲ ಫಾಲ್ಟ್ ಲೈನ್ಗಿಂತ ದೂರ ಕೂಡ ಭೂಕಂಪಗಳಾಗಿವೆ. 1990 ಲಾತೂರಲ್ಲಿ ಆದ ಭೂಕಂಪವು ಇದೇ ರೀತಿಯದು. ಇಲ್ಲಿ ಮತ್ತೆ ಒಂದು ಹೊಸ ಫಾಲ್ಟ್ ಲೈನು ತಯಾರಾಯಿತು. ಈ ರೀತಿಯಾಗಿ ಕನ್ವಿಕ್ಷನ್ ಕರೆಂಟ್ದಿಂದಾಗಿ ಕರಗಿದ ಭೂಭಾಗ ಒಂದರ ಮೇಲೆ ಒಂದರಂತೆ ತಿಕ್ಕಿದಾಗ ಶಕ್ತಿಯು ಹೊರಬಿದ್ದು ಅದು ರಬ್ಬರ್ ಬ್ಯಾಂಡಿನಂತೆ ತುಂಡಾಗಲು ಪ್ರಯತ್ನಿಸುವುದು.